ಕೆಲವು ಸಿನಿಮಾಗಳಲ್ಲಿ ಪೊಲೀಸರು ಅಂತಂದ್ರೆ ಸ್ವಲ್ಪ ಫನ್ನಾಗಿ ತೋರಿಸುವಂತದ್ದು ಜಾಸ್ತಿ ಇದೆ. ಆದ್ರೆ ನನಗೆ ಎಲ್ಲಾ ಕಡೆ ಪೊಲೀಸರು ಗೊತ್ತಿಲ್ಲ, ಬಟ್ ನಮ್ಮ ಮಂಗಳೂರಿನ ಪೊಲೀಸರು ಅಂತಂದ್ರೆ ಅವ್ರ ಬಗ್ಗೆ ನಾನು ಖಂಡಿತ ಹೇಳ್ಬೇಕು. ಬಿಕಾಸ್ ನಾನು ಕಳೆದ 10 ವರ್ಷದಿಂದ ಆಂಕರಿಂಗ್ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ ಪರ್ಸನಲಿ ನಾನೊಬ್ಬ ಇಲ್ಲಿ ಸಣ್ಣ ಕಲಾವಿದ. ಆದ್ರೆ ಪೊಲೀಸರು ನಾನು ಕಾರ್ಯಕ್ರಮ ಮುಗಿಸಿ ರಾತ್ರಿ ತುಂಬಾ ಸಲ ಮಿಡ್ ನೈಟ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಅಲ್ಲಲ್ಲಿ ಚೆಕ್ ಮಾಡ್ಬೇಕಾದ್ರೆ ನಮ್ಮ ನೋಡಿ ಸರ್ ನಾನು ಹಿಂಗೆ ಓ ರೆಸ್ಪೆಕ್ಟ್ ಕೊಟ್ಟು ಅವ್ರು ಬಿಡೋ ರೀತಿ ಆಗಿರ್ಬೋದು. ಸೊ ನಮ್ಮ ಎಸ್ಪೆಷಲಿ ನಮ್ಮ ತುಳುನಾಡಿನ ಅಥವಾ ಮಂಗಳೂರಿನ ಪೊಲೀಸರು ಯಾರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ನಮ್ಮ ಕಲಾವಿದರು ಅಂತಂದ್ರೆ ನನಗೆ ಗೊತ್ತು ಅವ್ರಿಗೆ ಅವ್ರ ವಿಶೇಷ ಪ್ರೀತಿ, ಅವ್ರು ಕೊಡುವಂತ ರೆಸ್ಪೆಕ್ಟು. ಸೊ ಅದಕ್ಕೆ ನಾನು ಯಾವಾಗಲೂ ಆಭಾರಿ. ನಾನು ಎಫ್ ಎಂ ಅಲ್ಲಿ ಇರ್ಬೇಕಾದ್ರೂ ನೀವು ಸಮಾಜಮುಖಿ ಆಗಿರುವಂತ ಎಷ್ಟೋ ಕೆಲಸ ಮಾಡ್ತಾ ಇದ್ರಿ, ಅದು ಕಾಣೋದು ಕಡಿಮೆ ಜನರಿಗೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಎಫ್ ಎಂ ಸಪೋರ್ಟ್ ತಗೋತಾ ಇದ್ರೆ ಅವ್ರು ನಮ್ಗೆ ಗೊತ್ತಾಗ್ತಾ ಇತ್ತು ಪೊಲೀಸ್ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಸೊ ಕೆಲವು ವಿಡಿಯೋ ಎಲ್ಲ ಬಂದಾಗ ಮಾತ್ರ ಗೊತ್ತಾಗುತ್ತೆ ಓ ಪೊಲೀಸರು ಈ ತರ ಮಾಡ್ತಾರೆ ಅಂತ. ಬಟ್ ಒಂದೊಂದು ಸತ್ಯ, ಪೊಲೀಸರು ಖಂಡಿತ ನಿಮ್ಮ ಶೆಡ್ಯೂಲ್ ಜನರಿಗೆ ಗೊತ್ತಿರೋದಿಲ್ಲ. ನಮ್ ಕೆಲವು ಫ್ರೆಂಡ್ಸ್ ಇದಾರೆ, ಅವ್ರ ಮನೆಗೆ ಬರೋದೇ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ಟೈಮಿಂಗ್ ಬರ್ತಾರೆ, ಯಾವ ಟೈಮಿಂಗ್ ಹೋಗ್ತಾರೆ. ಕೆಲವು ನನ್ನ ಫ್ರೆಂಡ್ಸ್ ನನ್ನೇನೋ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿರ್ತಾರೆ, ಸಡನ್ ಅದಂತ ಇಲ್ಲ ನಾನು ಏನೋ ನನಗೆ ಡ್ಯೂಟಿ ಆಗಿದ್ರೆ ಬರೋಕ್ಕಾಗಲ್ಲ. ಸೊ ಇಂಥ ಲೈಫಲ್ಲೂ ನಿಮ್ಮ ಮುಖದಲ್ಲಿ ನಗು ಇದ್ದು ತಾಳ್ಮೆಯನ್ನ ಕಳ್ಕೊಳ್ದೆ ನೋಡಿ, ಬಿಗ್ ಬಾಸ್ ಮನೆಯಲ್ಲೇ ನಾವು ತಾಳ್ಮೆ ಕಳ್ಕೊತೀವಿ. ಒಂದು 15 ಜನ ಇರ್ಬೇಕಾದ್ರೆ ಇಷ್ಟೋ ಲಕ್ಷ ಗಂಟೆ ಜನರನ್ನ ಏನೋ ಬಂದೋಬಸ್ತು ಮಾಡ್ಬೇಕಾದ್ರೆ ನೀವು ತಾಳ್ಮೆ ಕಳ್ಕೊಳ್ದೆ ನಮ್ಮ ಇಡೀ ಜನರ ಸುರಕ್ಷತೆಯನ್ನ ಕಾಪಾಡ್ತೀರಾ ಅಂತಂದ್ರೆ ನೀವು ನಿಜವಾದ ಬಿಗ್ ಬಾಸ್ ವಿನ್ನರ್ ಗಿಂತ ದೊಡ್ಡ ವಿನ್ನರ್ಸ್ ನೀವೆಲ್ಲ. ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಎಲ್ಲರೂ ನೋಡಿ ಇಷ್ಟೊಂದು ಕಾಕೆ ಹಾಕಿರುವಂತ ಅಧಿಕಾರಿಗಳನ್ನು ಒಟ್ಟಿಗೆ ನೋಡೋದು ನನ್ನ ಭಾಗ್ಯ ಆಕ್ಚುಲಿ. ಸೊ ಅದಕ್ಕೆ ನಾನು ಶಶಿಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅವ್ರಿವಾಗ ಒಳಗಡೆ ಕೂತಾಗ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಹೇಳಿದ್ರು ನನಗೆ ಅಂದ್ರೆ ಸೋಮವಾರ ನನಗೆ ಎಲ್ಲ ಹೊರಗಡೆ ಕೆಲವರು ಈ ಡೈರೆಕ್ಟರ್ಸ್ ಅಥವಾ ಕಲರ್ಸ್ ಚಾನೆಲ್ ಹೆಡ್ ಎಲ್ಲ ಕೆಲವು ಟಿಪ್ಸ್ ಹೇಳಿದ್ರು. ಆ ಎಲ್ಲ ಟಿಪ್ಸ್ ಗಳನ್ನು ಅವ್ರು ಹೇಳ್ತಾರೆ, ನೀವು ಹಿಂಗ್ ಮಾಡಿ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಮಾಡ್ಬೇಡಿ, ನೀವು ಹಿಂಗೆಲ್ಲ ನಾಲೆಜ್ ಎಲ್ಲಿಂದ ಬಂತು ಸರ್ಗೆ ಅಂತ. ಸೊ ಸರ್ ಥ್ಯಾಂಕ್ ಯು, ತುಂಬಾ ಒಳ್ಳೊಳ್ಳೆ ಅಡ್ವೈಸ್ ಕೊಟ್ಟು ನೀವು ಅದನ್ನ ಫಾಲೋ ಮಾಡ್ತೀನಿ ನಾನು. ಬಿಕಾಸ್ ಅದ್ರ ಎಲ್ಲದೆಲ್ಲ ಅವ್ರ ಇದ್ದಂತ ಉದ್ದೇಶ ಏನು ಅಂತಂದ್ರೆ ನಮ್ಮೂರು ಹುಡುಗ ಇದು ಬಿಗ್ ಬಾಸ್ ಎಂಡ್ ಆಗಬಾರ್ದು, ಬಿಗ್ ಬಾಸ್ ಇಂದ ನೆಕ್ಸ್ಟ್ ಲೆವೆಲ್ ಒಂದು ದೊಡ್ಡ ಸ್ಟಾರ್ ಆಗಿ ಬರಬೇಕು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ಗುರುಜಿ ಇದ್ರು ನನಗೆ, ಬಾರೇ ಬರ್ದು ಗುರುಜಿ ಅಂತ ಅವ್ರ ನಂಬರ್ ಇದೆಲ್ಲ ಕೇಳ್ತಾ ಇದ್ದೆ, ನಂಬರ್ ಕಲರ್. ಇವಾಗ ಸರ್ ಹೇಳಿದ್ರು ಪೊಲೀಸರು ಹೇಳಿದ್ರೆ ಯಾವ್ದು ಸುಳ್ಳಾಗಲ್ಲ ಅಂತ. ಅದು ಸತ್ಯ ಆಗಿದೆ, ಸತ್ಯ ಆದಾಗ ನಾನು ಖಂಡಿತ ಮತ್ತೆ ಸರ್ ನ ಮೀಟ್ ಆಗಿ ಹೇಳ್ತೀನಿ ನೀವು ಹೇಳಿದ ಸತ್ಯ ಆಗಿದೆ ಸರ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ನಮ್ಮ ಎಸ್ಪೆಷಲಿ ಏನು ಮಂಗಳೂರು ಪೊಲೀಸರು ಇದ್ರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಆರೋಗ್ಯ ಐಶ್ವರ್ಯ ಸರಸ್ವ ಸಂಬಂಧ ಸೌಭಾಗ್ಯ ನಮ್ಮದು ಎಲ್ಲವನ್ನ ಕೊಡ್ಲಿ. ಯಾಕಂತಂದ್ರೆ ನಮ್ಮ ಇಡೀ ಜನರನ್ನ ಬಂದೋಬಸ್ತ್ ಮಾಡ್ತೀರಾ ಹಗಲು ರಾತ್ರಿ ಅಂತ ನೋಡಿದೆ. ಧನ್ಯವಾದಗಳು, ಈ ಏನು ಸನ್ಮಾನ ಅಂತ ಮಾಡಿದ್ದೀರಾ ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನಿಮ್ಮ ಮುಂದೆ ನಾನು ಸನ್ಮಾನ ಪಡೆಯೋದು ನಿಜವಾಗ್ಲೂ ತುಂಬಾ ಗೌರವಯುತವಾಗಿರುವಂತದ್ದು. ಅಂಡ್ ಇಂದ ಒಂದು ಅದ್ಭುತ ಕಮಿಷನರ್ ಸಿಕ್ಕಿರೋದಾಗ ನಾನು ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ. ನೀವು ನಂಬಿರೋ ಹುಡುಗರು ನನಗೆ ಗೊತ್ತಿಲ್ಲ, ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಗೋದೆಲ್ಲ ಪ್ಲೇ ಮಾಡಲ್ಲ, ಪ್ಲೇ ಮಾಡಿದ್ರು ನನ್ನ ಎಪಿಸೋಡ್ ನೋಡಿಲ್ಲ. ಯಾವ ವಿಚಾರದಲ್ಲಿ ಪೊಲೀಸರ ವಿಷಯ ಅಲ್ಲಿ ಏನೋ ಟಾಪಿಕ್ ಚರ್ಚೆಗಳಾಗ್ತಾ ಇರುತ್ತೆ, ಚರ್ಚೆ ಆಗ್ತಾ ಇತ್ತು. ಆವಾಗ ನಾನು ಮಾತು ಹೇಳಿದೆ, ನಮ್ ಕಡೆ ಒಬ್ರು ಕಮಿಷನರ್ ಇದಾರೆ, ಅವ್ರು ಏನ್ ಸಕಲ ಇದಾರೆ ಅಂತಂದ್ರೆ ಒಬ್ಬರೇ ಬಂದು ಆಡ್ತಾರೆ, ಅವ್ರ ಕೆಸರುಗದ್ದೆ ಎಲ್ಲ ಬಂದು ಕುಣಿತಾರೆ, ಎಷ್ಟು ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ. ಸೊ ಆ ತರ ಇರ್ಬೇಕಿದ್ರೆ ಅಂತ ಮೇ ಬಿ ಪ್ಲೇ ಆಗಿರ್ತದೆ. ಸೊ ಆದ್ರೆ ನಮ್ಗೆ ಹೇಳ್ಬೇಕು ಸರ್, ಆದ್ರೆ ಒಂದು ಹೇಳೋದಕ್ಕೆ ನೀವು ನಮ್ಮ ಊರಲ್ಲಿದ್ದೀರ. ಸೊ ಎಷ್ಟು ವರ್ಷ ಕಮಿಷನರ್ ಪೀರಿಯಡ್ ಅಂತ ಗೊತ್ತಿಲ್ಲ, ಬಟ್ ನಾನು ಹೋಗ್ಬೇಕಾದ್ರೆ ಇದ್ರು ಬರ್ಬೇಕಾದ್ರೂ ಇದಾರೆ, ಇನ್ನೂ ತುಂಬಾ ವರ್ಷ ಇರ್ಬೇಕಂತಾರೆ ಆಗಿರ್ತಾರೆ.